ಏನ್ ಕೇಳೋ ತುಂಬಿಸಿದೆ? ಅಧಿಕಾರಿಗಳು ಹೇಳ್ತಾರೆ, ಏನು ನೆಪ ಮಾತ್ರ ಒಂದು ಚರ್ಚೆ ಮಾಡ್ತಾರೆ. ಯಾರು ರಾಜಕಾರಣಿಗಳು ಒಂದು ಯಾವ್ದಾದ್ರು ಒಂದು ಸಂಘಟನೆ ಮಾತಾಡ್ಬೇಕು, ಅವರು ಸಂಕೀರ್ಣವಾಗಿ ಮಾತಾಡ್ಬೇಕು. ಏನಂತ ಕೆರೆಗಳು ಎಲ್ಲ ಕಡೆ ಏನು ಕಾವೇರಿ ಬಂತು, ಲಕ್ಷ ಲಕ್ಷ ನೀರು ಹೋಗ್ತು, ಇವತ್ತು ನಮ್ಮ ತಲಕಾವೇರಿಯಿಂದ ಮಂಡ್ಯ ಬಂದು ಶ್ರೀರಂಗಪಟ್ಟಣ ಎಲ್ಲ ಮುರ್ಕೊಂಡೇ ಹೋಯ್ತು. 2 ಲಕ್ಷ 3 ಲಕ್ಷದವರೆಗೂ ಪೀಸಸ್ ನೀರು ಹರಿತಾ ಹೋಯ್ತು. ಆದ್ರೆ ಇದು ದೌರ್ಭಾಗ್ಯ ಅಂತ ಹೇಳಿದ್ರೆ, ಮಂಡ್ಯ ಜಿಲ್ಲೆಯಲ್ಲಿ 640 ಕೆರೆ ಕೂಡ, ಅದೇ ರೀತಿ ಚೆನ್ನಪಟ್ಟಣ ರಾಮನಗರ ಭಾಗದಲ್ಲಿ ಕೂಡ ಕೆರೆ ತುಂಬಲಿಲ್ಲ. ಇದು ನಮ್ಮ ದೌರ್ಭಾಗ್ಯ. ಈ ಮಳೆ ನಂಬಿಕೊಂಡು ನಾವು ವ್ಯವಹಾರ ಮಾಡ್ತಿದ್ದೇವೆ, ಈ ಮಳೆ ಆಧಾರಿತವಾಗಿ ಬೆಳೆ ಮಾಡ್ಕೊಂಡಿದ್ದೇವೆ. ನೋಡಿ ಈಗ ಹಾಲು ಎಷ್ಟು ಮಳೆ ಮೊನ್ನೆ ಕಾಲಿಕ್ಕದೆ, ಅದೆಷ್ಟು ಜನ ಈಗ ಹೊಲಕ್ಕೆ ಬಿತ್ತಿ. ನಾವು KRS ನ ಆಸುಪಾಸು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಕಲ್ಲು ಗಣಿಗಾರಿಕೆಯಿಂದ ಅಣೆಕಟ್ಟು ಸ್ವಲ್ಪ ಮಟ್ಟಿಗೆ ಕಂಪನಕ್ಕೊಳಗಾಗಿದೆ. ಇದು ಜೀವನಾಡಿ ಅಂತೇಳಿ 156 ಕಿಲೋಮೀಟರ್ ಕಲ್ಲನ್ನು ಹೊತ್ತು ವಿಧಾನಸೌಧದವರೆಗೆ ಒಂದು ಪಾದಯಾತ್ರೆಯನ್ನು ಮಾಡಿದ್ವಿ. ಹಾಗೆ ಹೇಳಿದ್ವಿ, ಕಲ್ಲುಗಳನ್ನು ಒಡಿಬೇಡಿ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸವನ್ನು ಕಾವೇರಿಯ ಒಂದು ಇದರಲ್ಲಿ ಮಾಡಬೇಡಿ ಅಂತ. ಅದು ಒಂದು ಕಡೆ ಆಯಿತು. ಇನ್ನೊಂದು ಕಡೆ ಈಗ ಮೊನ್ನೆ DK ಶಿವಕುಮಾರ್ ಅವರು ಗಂಗಾರತಿ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ಸರಿ, ಸಾಧುವಾದ ಕ್ರಮ. ಯಾಕೆಂದರೆ ನಾವು ಆ ಗಂಗಾರತಿ, ನಾವು ಮೊನ್ನೆ 2 ತಿಂಗಳಿಂದ ತಮಿಳ್ನಾಡು ಹೋದಾಗ ಅಲ್ಲಿ ನಾವು ನೋಡ್ಕೊಂಡ್ಬಂದಿದ್ದು, ತಮಿಳ್ನಾಡಲ್ಲಿ ಎಲ್ಲ ಕಲೆಕಾರರುಗಳನ್ನು ಸ್ವಚ್ಛಗೊಳಿಸ್ಕೊಂಡಿದ್ರು. ಅಧಿಕಾರಿಗಳು ಇರಬೇಕಾಗಿತ್ತು, ಈಗ ಸ್ವಚ್ಛಗೊಳಿಸ್ಕೊಂಡಿದ್ರು. ನಮ್ಮ ಪೊಲೀಸ್ ಅಧಿಕಾರಿಗಳು ದಯಮಾಡಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳನ್ನ ಚೂರು ಕರೆಸಿ, ಇವರಿಗೆ ಅವ್ರೇನು ಮಾಡಿದ್ರು, ಅವ್ರಲ್ಲಿಂದ ಏನು ಮಾಡಿದ್ರು ಅಂತ ಗೊತ್ತಾಗ್ತದೆ. ಇವಾಗ ಕದ್ಬಳವರ ಅಲ್ಲಿನ ಅಧಿಕಾರಿಗಳು ನೀರನ್ನು ಕಾಲುವೆಯನ್ನು ಸ್ವಚ್ಛ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡವ್ರೆ ನೀರಿಗೆ. ಇಲ್ಲಿ ಏನು ಮಾಡ್ತಾ ಇದ್ರು ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. DK ಶಿವಕುಮಾರ್ ಅವರು ಗಂಗಾರತಿ ಮಾಡಬೇಕು, ಕಾವೇರಿ ಆರತಿ ಮಾಡಬೇಕು ಅಂತ ಹೋಗಿದ್ರು ಅಂತದ್ದು ಸಾಧುವಾದ ಕ್ರಮ. ಯಾಕೆಂದರೆ ಕಾವೇರಿ ನೀರು ಸ್ವಚ್ಛತೆ ಆಗಬೇಕು, ಕಲುಷಿತ ನೀರು ಕಾವೇರಿ ನೀರು ಬಿಡಬಾರ್ದು, ಮತ್ತು ಕಾವೇರಿ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನುವಂಥ ಆಲೋಚನೆ ಇದೆ ಅನ್ನೋದು ಸರಿ. ಆದರೆ KRS ಬಳಿ ಒಂದು ಡಿಸ್ಟಿ ಲ್ಯಾಂಡ್ ಮಾಡ್ಲಿಕ್ಕೆ ಕೊಟ್ಟಿರೋದು, ಅಭಿವೃದ್ಧಿಯ ಹೆಸರಲ್ಲಿ KRS ನ ಅಲುಗಾಟ ಮಾಡ್ಲಿಕ್ಕೆ ಕೊಟ್ಟಿರೋದು ತಪ್ಪು. KRS ಕಬಿನಿ ಹಾರಂಗಿ ಎಲ್ಲ ತುಂಬಿ ತಮಿಳುನಾಡಿಗೆ ಪ್ರಾಧಿಕಾರದ ಆದೇಶದಂತೆ ಬಿಡಬೇಕಾದಂತಹ ಪ್ರತಿ ತಿಂಗಳ ನೀರಿಗಿಂತ ದುಪ್ಪಟ್ಟು ನೀರು ತಮಿಳುನಾಡಿಗೆ ಹರಿದು ಹೋಗಿದ್ರು ಕೂಡ ಚನ್ನಪಟ್ಟಣ ತಾಲೂಕಿನ ಯಾವುದೇ ಕೆರೆಗಳಿಗೆ ತುಂಬಿಸುವಂತ ಕೆಲಸವನ್ನ ನೀರಾವರಿ ಅಧಿಕಾರಿಗಳು ಮಾಡಲಿಲ್ಲ. ಈ ಕೂಡಲೇ ನೀರು ತುಂಬಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ 10 ದಿನಗಳ ಒಳಗೆ ನೀರು ತುಂಬಿಸ್ತಾ ಇದ್ರೆ ಇಗ್ನೂರ್ನಿಂದ ಚನ್ನಪಟ್ಟಣ ನೀರಾವರಿ ಇಲಾಖೆಯವರಿಗೆ ಪಾದಯಾತ್ರೆಯನ್ನ ಮಾಡಿ ಅವರ ಮುಂದೆ ಅಹೋರಾತ್ರಿ ಧರಣಿ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ, ಹಾಗೆ KRS ಆಸುಪಾಸು ಯಾವುದೇ ಡಿಸ್ಟಿ ಲ್ಯಾಂಡ್ ಅನ್ನ ಮಾಡಬಾರ್ದು, ಅಭಿವೃದ್ಧಿ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ, ಹಾಗೆ ಸತ್ಯಾಗ್ರಹ ಯೋಜನೆ ಪೂರ್ಣಗೊಳಿಸಬೇಕು ಅಂತ ಹೇಳಿ ಸರ್ಕಾರವನ್ನು ಆಗ್ರಹಿಸ್ತಾ, ಮತ್ತು ಈ ನಿರ್ಲಕ್ಷ್ಯಕ್ಕೆ ಮಾಡಿದಂತಹ ಮಂಡ್ಯ ಮತ್ತು ರಾಮನಗರ ಮತ್ತು ಚನ್ನಪಟ್ಟಣದ ಕಾವೇರಿ ನೀರಾವರಿ ಅಧಿಕಾರಿಗಳು ಕೂಡಲೇ ತಮ್ಮ ಕೆಲಸ ಬೇರೆ ಎಲ್ಲ ಕೆಲಸವನ್ನ ಬದಿಗಿರಿಸಿ ನೀರನ್ನು ತುಂಬಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕಸ್ತೂರಿ ಕರ್ನಾಟಕ ಜನಪ್ರಯೋಗಕ್ಕೆ ಆಗ್ರಹ ಮಾಡ್ಲಿಕ್ಕೆ ಬಂದಿದೆ. ಹಾಗೆಯೇ ಇವತ್ತು ಈ ನೀರನ್ನು ತುಂಬಿಸದೆ ಹೋದ್ರೆ ನಿಮ್ಮ ಎಲ್ಲ ಕಚೇರಿಗಳಿಗೆ ದಿಗ್ಬಂಧನ ಹಾಕುವಂತ ಕೆಲಸವನ್ನ ಇಡೀ ತಾಲೂಕಿನ ರೈತರುಗಳು ನಾವು ಎಲ್ಲ ಸೇರಿ ಮಾಡಬೇಕಾಗ್ತದೆ, ಜನ ಜಾನುವಾರುಗಳನ್ನು ತಂದು ಅಲ್ಲೇ ಕಟ್ಟಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ರಮೇಶ್ ಗೌಡರ ನೇತೃತ್ವದಲ್ಲಿ ಇವತ್ತು ತಾಲೂಕು ಕಚೇರಿಯ ಮುಂಭಾಗ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಇವತ್ತು ಚನ್ನಪಟ್ಟಣದ ಎಲ್ಲ ಕೆರೆಕಟ್ಟೆಗಳು ಇವತ್ತು ಖಾಲಿ ಇದೆ, ಆದರೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಇವತ್ತು ಕೈಚೆಲ್ ಕುಳಿತಾರೆ. ಸಾವಿರಾರು ಕ್ಯೂಸಸ್ ನೀರು ಇವತ್ತು ತಮಿಳುನಾಡು ಹೋಗ್ತಾ ಇದೆ. ಅಧಿಕಾರಿಗಳಿಗೆ ಕಣ್ಣು ಬಾಯಿ ಕಿವಿ ಏನೂ ಇಲ್ಲ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಏನಾದ್ರೂ ಕೆರೆಕಟ್ಟೆಗಳನ್ನ ರಮೇಶ್ ಗೌಡರು ಹೇಳ್ದಂಗೆ 10 ದಿನಗಳ ಒಳಗಾಗಿ ನೀರಾವರಿಯ ಪ್ರಕ್ರಿಯೆ ಏನಾದರೂ ಪ್ರಾರಂಭ ಆಗದೆ ಹೋದ್ರೆ, ಕೆರೆಕಟ್ಟೆಗಳನ್ನ ತಾಲೂಕಲ್ಲಿ ಕೆರೆಕಟ್ಟೆಗಳನ್ನ ತುಂಬಿಸದೆ ಹೋದ್ರೆ ಉಗ್ರವಾದಂತ ಚಳವಳಿಯನ್ನ ಮಾಡಬೇಕಾಗ್ತದೆ. ತಾಲೂಕಿನ ಎಲ್ಲ ರೈತರುಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲ ದನ ಎತ್ತುಗಳನ್ನು ತಂದು ತಮ್ಮ ಕಚೇರಿಯ ಮುಂದೆ ಕಟಾಕಿ ಬೀಗವನ್ನು ಹಾಕ್ಬೇಕಾಗ್ತದೆ ಅಂತೇಳಿ ಆಗ್ರಹವನ್ನು ಮಾಡ್ತೇವೆ. ನೀರು 17 ಅಡಿ 6 ಇಂಚು ಬಂದ ನಾವು ಆನ್ ಮಾಡ್ತೇವೆ. ಸೊ ಈ ಹಿಂದೆ ಕೂಡ ಅದೇ ರೀತಿ 17 ಅಡಿ 6 ಇಂಚು ಬಂದಾಗೇನೆ ನಾವು ನೀರನ್ನು ಇವಾಗ ಆನ್ ಮಾಡಿರೋದು. ಸೊ ಅದೇ ಈ ವರ್ಷ ಏನಾಗಿದೆ ನಮ್ಗೆ, ಇವಾಗ ತಾವು ಹೇಳಿದಂಗೆ ನೀರೇನು ಇವಾಗ ನಮ್ದು ಒಳ್ಳೆ ಮಳೆ ಆಯ್ತು KRS ಭಾಗದಲ್ಲಿ, ಅದಕ್ಕೆ ಕೆರೆಕಟ್ಟೆಗಳು ತುಂಬಿದಾವೆ. ಸೊ ತುಂಬ ಆದ್ಮೇಲೆ ನಮ್ಮ ಬೆಂಗಳೂರು ನಿಮ್ಗೆ ಗೊತ್ತಿದ್ದಂಗೆ ತುಂಬಾನೇ ಫುಲ್ ನೀರು ಖಾಲಿ ಆಗಿತ್ತು, ಅಲ್ಲಿ 5 ಅಡಿ ಮಾತ್ರ ನೀರಿತ್ತು. ಸೊ ಈ ವರ್ಷ 5 ಅಡಿ ಇಂದ ನೀರು ಇವಾಗ ಅಂತಂತವಾಗಿ ಎತ್ಕೊಂಡ್ ಬಂದಿದೆ. ಇವಾಗ ಸೋರ್ ನೀರು ಆಲ್ರೆಡಿ ಬರ್ತಾ ಇದೆ.
ಸುಳ್ಯ ಕೆರೆ ಕೂಡ ಕೋಡಿಯಾಗಿದೆ. ಸೊ ಇದಾದ್ಮೇಲೆ ನೀರು ಹೆಚ್ಚು ಅಂತಂತವಾಗಿ ಹೆಚ್ಚು ಬರ್ತಿರೋದ್ರಿಂದ ಈಗ ನಿನ್ನೆ ನಮಗೆ 17 ಆರು ಇಂಚು ನೀರು ಇಗ್ಲೂರಿನಲ್ಲಿ ಅವೈಲಬಿಲಿಟಿ ಸಿಕ್ಕಿದೆ. ಸೊ ಸಿಕ್ಕಿರೋದ್ರಿಂದ ನಾವು ಇವಾಗ ಈಗಾಗಲೇ ನಾವು ಗರ್ಕಳ್ಳಿ ಲಿಫ್ಟ್ ಇರಿಗೇಷನ್ ಏನಿದೆ ಅದನ್ನ ಈ ಕೆಳಗೆ ಆನ್ ಮಾಡಿದ್ವಿ ನಾವು ಇವಾಗ ಗರ್ಕಳ್ಳಿ ಪಂಪ್ ಹೌಸ್ನ. ಸೊ ಇದೇ ರೀತಿ ನಮಗೆ ಇನ್ಫೋನ ನೋಡ್ಕೊಂಡು ನಾವು ನಮ್ದು ಇನ್ನು ನೆಕ್ಸ್ಟ್ ಕಣ್ವಾಯನ್ನು ಆನ್ ಮಾಡಬೇಕು ಅದನ್ನು ಕೂಡ ನಾವು ಆನ್ ಮಾಡ್ತೀವಿ. ಬಟ್ ಇವಾಗ ನಾವು ಗರ್ಕಳ್ಳಿ ಆನ್ ಮಾಡಿರೋದಕ್ಕೆ ನಮಗೆ ಸುಮ್ಮನೆ 47 ಕ್ಯೂಸೆಕ್ಸ್ ನೀರು ಬೇಕಾಗುತ್ತೆ. ಸೊ ನಾವು ಅದಕ್ಕೆ ಬೇಕು. ಮತ್ತೆ ಆಮೇಲೆ ಇಗ್ಲೂರಲ್ಲಿ ಕಾಲುವೆಗಳಿಗೆ ಆಗಲೇ ನೀರನ್ನ ಬಿಟ್ಟಿದ್ದಾರೆ, ಇಗ್ಲೂರು ಏನು ಕೂಡ ಅಲ್ಲೇ ಇದ್ದಾರೆ. ಸೊ ಅಲ್ಲಿ ಕಾಲುವೆಗೆ ಸುಮಾರು 60 ಕ್ಯೂಸೆಕ್ಸ್ ನೀರು ಬೇಕು. ಮತ್ತೆ ಅಲ್ಲಿರ್ತಕ್ಕಂಥ ಬೇರೆ ಎ ಪಾಯಿಂಟು, ಬಿ ಪಾಯಿಂಟು, C2 ಹೀಗೆ ಸುಮಾರು ಡಿಫ್ರೇಷನ್ಗಳು ಇದಾವೆ ಅಲ್ಲಿ. ಸೊ ಅಲ್ಲಿ ಎಲ್ಲ ಅದೆಲ್ಲ ಸೇರಿ 180 ಕ್ಯೂಸೆಕ್ಸ್ ನೀರು ಅಲ್ಲಿಗೆ ಬೇಕಾಗುತ್ತೆ ಇಗ್ಲೂರಲ್ಲಿ. ಸೊ ನಮಗೆ 47 ಕ್ಯೂಸೆಕ್ಸ್ ಬೇಕು ನಮ್ದು ಗರ್ಕಳ್ಳಿ ಏತ ನೀರಾವರಿಗೆ. ಹಾಗೆ 130 ಕ್ಯೂಸೆಕ್ಸ್ ನಮಗೆ ಕಣ್ವಾ ಲಿಫ್ಟ್ ಏನಿದೆ ಅದಕ್ಕೋಸ್ಕರ ಬೇಕಾಗುತ್ತೆ. ಸೊ ಸುಮಾರು 300 ಕ್ಯೂಸೆಕ್ಸ್ ಅಷ್ಟು ನೀರು ನಮಗೆ ಮೇಲಿಂದ ಬರಬೇಕು. ಸೊ ಇವತ್ತಿಗೆ ನಮಗೆ ಬರ್ತಿರೋದು ನಾವು ಲೆಕ್ಕ ಹಾಕಿ ಮಾಡಿದಾಗ ನಮ್ಮ ಗರ್ಕಳ್ಳಿ ಲಿಫ್ಟ್ ಇರಿಗೇಷನ್ ಅದನ್ನು ಬೆಳಗ್ಗೆ ಆನ್ ಮಾಡಿದ್ದೀವಿ. ಸೊ ಅದನ್ನ ನೋಡಿಕೊಂಡು ಮತ್ತೆ ಇನ್ಫೋ ಏನು ಬರುತ್ತಲ್ಲ ಮೇಲಿಂದ ಅದನ್ನು ನೋಡಿಕೊಂಡು ನಾವು ಕಣ್ವಾ ಲಿಫ್ಟನ್ನು ನಾಳೆ ಅಥವಾ ನಾಳೆದಲ್ಲಿ ಮತ್ತೆ ಅದನ್ನು ಕೂಡ ಆನ್ ಮಾಡ್ಕೊತೀವಿ. ಸೊ ನಮ್ದು ಗರ್ಕಳ್ಳಿ ಲಿಫ್ಟ್ ಆಗಲಿ ಕಣ್ವಾ ಲಿಫ್ಟ್ ಆಗಲಿ ಆನ್ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ನಮಗೆ. ಸೊ ಎಲ್ಲ ಪಂಪ್ಗಳಲ್ಲಿ ರೆಡಿ ಇದಾವೆ ನಮಗೆ. ಮತ್ತೆ ಆಲ್ರೆಡಿ ಗರ್ಕಳ್ಳಿ ಲಿಫ್ಟ್ ಆನ್ ಆಗಿದೆ, ಕಣ್ವಾ ಕೂಡ ನಾವು ಆನ್ ಮಾಡ್ತೇವೆ, ಅದರಲ್ಲಿ ಸಮಸ್ಯೆ ಇಲ್ಲ ನಮಗೆ. ಬಟ್ ಇದ್ದಿದ್ದು ನಮಗೆ ನೀರಿನ ಅವೈಲೇಬಿಲಿಟಿ ಅಲ್ಲಿ ಅವಶ್ಯಕತೆಗೆ ನಮ್ಗೆ ತಕ್ಕಂತೆ ನೀರು ಇರಲಿಲ್ಲ. ಸೊ ಅದು ಏನು ನಾವು ನೀವು ತಗೊಳ್ಳೋದಂಗೆ ಕಾಲುವೆ ಬಿಟ್ಟಿದ್ರಲ್ಲ, ಬಿಟ್ಟಾದ್ಮೇಲೆ ಸೋರ್ ನೀರು ಬರ್ತಾ ಇದೆ. ಸೊ 5 ಇದ್ದಿದ್ದಂಥದ್ದು ನಿನ್ನೆಗೆ 7 ಆರು ಇಂಚು ಆಗಿದೆ. ಸೊ ಆ ಸೋರ್ ನೀರು ಬಂದಿರೋದ್ರಿಂದ ನಾವು ಇವಾಗ ಮೋಟರ್ಗಳು ಆನ್ ಮಾಡ್ತಾ ಇದ್ದೀವಿ. ಕಳೆದ 10 ದಿನಗಳಿಂದ ನೀವು ಕೇಳ್ತಾ ಇರ್ತೀವಿ 600 ಕ್ಯೂಸೆಕ್ಸ್ ಕೇಳ್ತಾ ಇದ್ದೀವಿ. ಅದು ನಮಗ್ ಬರ್ತಾ ಹೆಚ್ಚು ಸರ್, ಈಗ ನಮ್ಗೆ ಬರುವಂತದ್ದು ಬೇರೆ ಸೋರಿಕೆ ನೀರು ಮಾತ್ರ. ಅಧಿಕಾರಿಗಳು ಒಳ್ಳೆ ಇದ್ದಾರೆ, ನೀವು ಒಳ್ಳೆದಾರೆ ಕೇಳ್ತೀರಾ, ಅದ್ರ ಬಗ್ಗೆ ಏನ್ ಮಾಡಿದ್ರಿ ಹೇಳಿ ಸರ್? ನಾವು ಅದ್ರ ಮೇಲೆ ಕಂಪ್ಲೇಂಟ್ ತರ್ತೀವಿ ಸರ್, ಮೇಲೆ ಕಂಪ್ಲೇಂಟ್ ತಗೊಂಬರ್ತೀವಿ ನಾವು ಅದನ್ನ ಖಂಡಿತವಾಗ್ಲು. ಇಲ್ಲ ಇಲ್ಲ, ಗಮನಕ್ಕೆ ಇದೆ, ಅವ್ರ ಗಮನಕ್ಕೆ ಇದೆ, ಅವ್ರು ತೊಡಗ ಅವ್ರು ಫಾಲೋ ಮಾಡ್ತಾ ಇದಾರೆ. ಯಾವಾಗ ಮೋಟರ್ಗಳನ್ನ ಮಾಡ್ತೀರಿ ಏನು ಅಂತೇಳಿ ಫಾಲೋ ಮಾಡ್ತಿದ್ದಾರೆ. ಸೊ ಅದಕ್ಕೆ ಹೋದಷ್ಟು ಅಲ್ಲಿ ಕೂಡ ಮಳೆಯಲ್ಲಿ ಇರೋದ್ರಿಂದ ನಮ್ಗೆ ಸೋರ್ ನೀರು ಬರೋದು ತಡ ಆಯ್ತು. ಅಲ್ಲಿ ಕೂಡ ಅಚ್ಚುಕಟ್ಟಿಗೆ ನೀರು ಮತ್ತೆ ಕೆರೆಯಾಗುತ್ತಿದೆ ಜಾಗದಿಂದ. ಇವಾಗ ಗರ್ಕಳ್ಳಿ ಲಿಫ್ಟ್ನ ಬೆಳಗ್ಗೆ ಆನ್ ಮಾಡಿದ್ದೀವಿ ನಾವು ಆಲ್ರೆಡಿ. ಸೊ ಕಣ್ವಾಲ ಲಿಫ್ಟ್ನ ನಾಳೆ ಅಥವಾ ನಾಳಿದ್ದು ಆನ್ ಮಾಡ್ತೀವಿ. ಯಾಕೆ ಅಂತಂದ್ರೆ ನಾವು ಗರ್ಕಳ್ಳಿ ಲಿಫ್ಟ್ಗೆ 40 ಕ್ಯೂಸೆಕ್ಸ್ ರೂಪವನ್ನ ನಾವು ನಮ್ಮ ಬದುಕನ್ನ 50 ವರ್ಷ ಸಂಸ್ಥೆ ಗೊತ್ತಾಗಿದೆ 60 ವರ್ಷಕ್ಕೆ ಚಳುವಳಿ.